Hello friends, good morning. Welcome to Bhaskar's classes. Nanu nimma Bhaskar, Assistant Professor of Commerce, GFGC Magani. Last session alli 37ne problem solve madidvi. Iga 38ne problem 2011 ಮತ್ತು 2016 ರಲ್ಲಿ ಸೇಮ್ ಪ್ರಾಬ್ಲಮ್ ನ ರಿಪೀಟ್ ಮಾಡಿದರೆ 12 ಮಾರ್ಕ್ಸ್ ಗೆ ಯಾವ ರೀತಿ ಇದೆ ಈ ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡಬೇಕು ವಿತ್ ಇನ್ ಸ್ಟಿಪ್ಯುಲೇಟೆಡ್ ಟೈಮ್ ಅನ್ನೋದನ್ನ ಈ ಪ್ರಾಬ್ಲಮ್ ಅಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್ ಹಾಗಾದರೆ ಬನ್ನಿ ಸ್ಟೂಡೆಂಟ್ಸ್ 38ನೇ ಪ್ರಾಬ್ಲಮ್ 2011 ಮತ್ತು 2016 ರ ಕ್ವೆಶ್ಚನ್ ಪೇಪರ್ ಪ್ರಾಬ್ಲಮ್ ನ ಈಗ ಸಾಲ್ವ್ ಮಾಡೋಣ ಸ್ಟೂಡೆಂಟ್ಸ್ ಬನ್ನಿ ಸ್ಟೂಡೆಂಟ್ಸ್ This could be us so back to what I was saying This could be us so This could be us This could be us so back to what I was saying This could be us This could be us so back to what I was saying This could be us So problem on the screenshot ತಗೊಂಡಿ yes ತಗೊಂಡಿದ್ದೀರಾ ಅನ್ಕೊಂಡಿದ್ದೀನಿ ಏನಂತೆ ಪ್ರಾಬ್ಲಮ್ ಏನು ಹೇಳ್ತಾನೆ ಅಂತ ಅಂದ್ಬಿಟ್ಟು ಫಸ್ಟ್ ಒಂದ್ಸಲ ನೋಡ್ಕೊಂಡು ಬಂದ್ಬಿಡೋಣ ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಎಲ್ಲಿದೆಯಂತೆ ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಅಂತ ಆಫ್ ಎ ಕಂಪನಿ ಇನ್ವಾಯ್ಸ್ಡ್ ಗೂಡ್ಸ್ ಟು ಇಟ್ಸ್ ಮಂಡ್ಯ ಬ್ರಾಂಚ್ ಅಟ್ 20% ಪ್ರಾಫಿಟ್ ಆನ್ ಸೇಲ್ ಪ್ರೈಸ್ 20% ಪ್ರಾಫಿಟ್ ಆನ್ ಸೇಲ್ ಪ್ರೈಸ್ ಅಂತೆ ಹಂಗಂದ್ರೆ ಅರ್ಥ ಏನು 20% ಆನ್ ಸೇಲ್ ಪ್ರೈಸ್ ಅಂದ್ರೆ ಏನು ಅರ್ಥ ಸ್ಟೂಡೆಂಟ್ಸ್ 20% on invoice price ante students hagadre invoice price nalli kalisidare andre stock reserve na create madbekagirutte loading estidiyo just opposite side alli tagonbekagirutte last 2 session allu kuda idr bagge naavu discuss madidivi students hagadre 20% on invoice price amele mundukke noduva adr bagge first enenidiyo ellanu kuda post maduva amelinda stock reserve create maduva students the branch sends cash daily to head office all the expenses are paid by the head office except for petty expenses ಬಿಟ್ಟು ಮಿಕ್ಕಿರೋಂತ ಎಲ್ಲ ಖರ್ಚುನು ಕೂಡ ಹೆಡ್ ಆಫೀಸ್ ಏ ಮಾಡುತ್ತಂತೆ petty expenses which are met by the branch manager petty expenses ನ bear ಮಾಡಬೇಕಾಗಿರುತ್ತಂತೆ from the following particulars prepare branch account in the books of Bangalore head office ಆದರೆ in the books of Bangalore head office Mandya branch account ಏನ್ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಇನ್ ದ ಬುಕ್ಸ್ ಆಫ್ ನೀವು ಇಲ್ಲಿ ಬರೀಬೇಕಾಗಿರೋದು ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಇನ್ ದ ಬುಕ್ಸ್ ಆಫ್ ಬ್ಯಾಂಗ್ಳೂರ್ ಹೆಡ್ ಆಫೀಸ್ ಮಂಡ್ಯ ಬ್ರಾಂಚ್ ಅಕೌಂಟ್ ಹಾಗಾದ್ರೆ ಏನೇನು ಕೊಟ್ಟಿದ್ದಾನೋ ಇನ್ಫಾರ್ಮೇಶನ್ ನಾವು ಒಂದೊಂದೇ ತಗೊಂಡು ಹೋಗುವ ಏನೇನು ಕೊಟ್ಟಿದ್ದಾನಂತೆ ಫಸ್ಟ್ ಈ ಪ್ರಾಬ್ಲಮ್ ಅಲ್ಲಿ ಐಡೆಂಟಿಫೈ ಮಾಡುವ ಏನು ಡೇಟಾಸ್ ಬಗ್ಗೆ ಫಸ್ಟ್ ಕೂಲಂಕುಷವಾಗಿ ನೋಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಏನು ಡೇಟಾಸ್ ಬಗ್ಗೆ ಓಪನಿಂಗ್ ಡೇಟಾಸ್ ಕ್ಲೋಸಿಂಗ್ ಡೇಟಾಸ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾಸ್ ಈ ಮೂರು ಅಮೌಂಟ್ ಕೂಡ ಕೊಟ್ಟಿದ್ರೆ ನಾವು ಡೇಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡುವಂಥ ಅಗತ್ಯ ಇರೋದಿಲ್ಲ ಸ್ಟೂಡೆಂಟ್ಸ್ ಅಕಸ್ಮಾತ್ ಮೂರು ಅಮೌಂಟಲ್ಲಿ ಯಾವುದೇ ಮಿಸ್ಸಿಂಗ್ ಇದ್ರೂ ಕೂಡ ನಾವು ಡೇಟಾರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದರೆ ಈ ಪ್ರಾಬ್ಲಮ್ನಲ್ಲಿ ಓಪನಿಂಗ್ ಡೇಟಾರ್ಸ್ ಇದೆಯಾ ಅಂತ ಒಂದ್ಸಲಿ ನೋಡುವ ಓಪನಿಂಗ್ ಡೇಟಾರ್ಸ್ ಕೊಟ್ಟಿದ್ದಾನೆ ದೆನ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೇಟಾರ್ಸ್ ಕೊಟ್ಟಿದ್ದಾನೆ ಪ್ರಾಬ್ಲಮ್ ಅಲ್ಲಿ ಕ್ಲೋಸಿಂಗ್ ಡೇಟಾರ್ಸ್ ಕೊಟ್ಟಿಲ್ಲ ಸ್ಟೂಡೆಂಟ್ಸ್ ಆದರೆ ಕ್ಲೋಸಿಂಗ್ ಡೇಟಾರ್ಸ್ ನ ಕಂಡುಹಿಡಿಯೋಕ್ಕೋಸ್ಕರ ಯಾವ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಈ ಪ್ರಾಬ್ಲಮ್ ಅಲ್ಲಿ ನಾವು ಡೇಟಾರ್ಸ್ ಅಕೌಂಟ್ ನ ಪ್ರಿಪೇರ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಕ್ಲಿಯರ್ ಸ್ಟೂಡೆಂಟ್ಸ್ ಫಸ್ಟ್ ಪ್ರಾಬ್ಲಮ್ ನೋಡಿ ಯಾವ ಅಕೌಂಟ್ ನ ಪ್ರಿಪೇರ್ ಮಾಡಬೇಕು ಅನ್ನೋದನ್ನ ತಿಳ್ಕೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಹಾಗಾದರೆ ಮೋಸ್ಟ್ ಇಂಪಾರ್ಟೆಂಟ್ ಫ್ರೀಕ್ವೆಂಟ್ ಆಗಿ ಡೆಟಾಸ್ ಅಕೌಂಟ್ನಲ್ಲಿ ಒಂದು ಮಿಸ್ಸಿಂಗ್ ಫಿಗರ್ ಕೊಡುವಂಥ ಅಭ್ಯಾಸ ಇದ್ದೇ ಇರುತ್ತೆ ಸ್ಟೂಡೆಂಟ್ಸ್. ಸೊ ಈ 2011 ಮತ್ತು 16ನೇ ಇಸಿ ಕ್ವಶನ್ ಪೇಪರಲ್ಲೂ ಸೇಮ್ ಟೈಪ್ ತೊಗೊಂಡಿದ್ದಾರೆ. ಸೊ ಹಾಗಾದರೆ ಇವಾಗ ಪೋಸ್ಟ್ ಮಾಡ್ಕೊಂಡು ಹೋಗೋಣ, ಎಲ್ಲೆಲ್ಲಿ ಬರುತ್ತೆ ಅಂತ ಒಂದ್ಸಲಿ ನೋಡ್ಬಿಡೋಣ. ಸ್ಟಾಕ್ ಆನ್ 1st January, ಹಾಗಾದರೆ ಓಪನಿಂಗ್ ಸ್ಟಾಕ್ ಅಂತೆ. ಎಲ್ಲಿ ತೊಗೊಬೇಕಾಗಿರುತ್ತೆ? ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ತೊಗೊಬೇಕಾಗಿರುತ್ತೆ. ಓಪನಿಂಗ್ ಡೆಟಾರ್ಸ್ ಅಂತೆ, ಡೆಟಾರ್ಸ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡಲ್ಲೂ ತೊಗೊಬೇಕು ಮತ್ತು ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡಲ್ಲೂ ತೊಗೊಬೇಕಾಗಿರುತ್ತೆ. ಕ್ಯಾಶ್ ಆನ್ 1st January 2020 ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ತೊಗೊಬೇಕಾಗಿರುತ್ತೆ. ದಟ್ ಈಸ್ ಫರ್ನಿಚರ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್, ಓಪನಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ತೊಗೊಬೇಕಾಗಿರುತ್ತೆ. ಗೂಡ್ಸ್ ರಿಸೀವ್ಡ್ ಫ್ರಮ್ ಹೆಡ್ ಆಫೀಸ್, ಆದರೆ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದ್ಬಿಟ್ಟಿದೆ, ಡೆಬಿಟ್ ಸೈಡಲ್ಲಿ ತೊಗೊಬೇಕಾಗಿರುತ್ತೆ. ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್, ದಟ್ ಈಸ್ ರಿಟರ್ನ್ ಬೈ ದ ಬ್ರಾಂಚ್ ಟು ಹೆಡ್ ಆಫೀಸ್, ಕ್ರೆಡಿಟ್ ಸೈಡಲ್ಲಿ ತೊಗೊಬೇಕಾಗಿರುತ್ತೆ. ದೆನ್ ಗೂಡ್ಸ್ ರಿಟರ್ನ್ ಬೈ ಡೆಟಾರ್ಸ್, ಇದನ್ನೇನಂತ ಕರಿತೀರಾ ಸ್ಟೂಡೆಂಟ್ ನೀವು? ಸೇಲ್ಸ್ ರಿಟರ್ನ್ ಅಂತ ಕರಿತೀರಾ. ಏನಂತ ಕರಿತೀರಾ ಇದನ್ನು? ಸೇಲ್ಸ್ ರಿಟರ್ನ್. ಡೆಟಾರ್ಸ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತೊಗೊತೀರಾ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್, ಇದನ್ನು ನಾವು ಬ್ರಾಂಚ್ ಅಕೌಂಟ್ನ ಕ್ರೆಡಿಟ್ ಸೈಡಲ್ಲಿ ತೊಗೊಬೇಕು, ಜೊತೆಗೆ ಡೆಟಾರ್ಸ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲೂ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ಕ್ಯಾಶ್ ಸೇಲ್ಸ್, ರೆಮಿಟೆನ್ಸಸ್ಸಲ್ಲೂ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ಟೋಟಲ್ ಸೇಲ್ಸ್. ಟೋಟಲ್ ಸೇಲ್ಸ್ ಏನಕ್ಕೆ ಕೊಟ್ಟಿದ್ದಾನೆ ಅಂದರೆ, ಕ್ಯಾಶ್ ಸೇಲ್ಸ್ನ ಟೋಟಲ್ ಸೇಲ್ಸಲ್ಲಿ ಕಳೆದ್ರೆ ಬರುವಂಥದ್ದೇ ಕ್ರೆಡಿಟ್ ಸೇಲ್ಸ್ ಆಗಿರುತ್ತೆ. ಆ ಕ್ರೆಡಿಟ್ ಸೇಲ್ಸ್ನ ಡೆಟಾರ್ ಅಕೌಂಟ್ನ ಡೆಬಿಟ್ ಸೈಡಲ್ಲಿ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. 80,000ದಲ್ಲಿ 50,000 ಹೋದರೆ ಇನ್ನು 30,000 ರೂಪಾಯಿ ಬರುತ್ತಲ್ವ, ಅದನ್ನು ಕ್ರೆಡಿಟ್ ಸೇಲ್ಸ್ ಆಗಿರುತ್ತೆ ಸ್ಟೂಡೆಂಟ್ಸ್. ಡಿಸ್ಕೌಂಟ್ ಅಲೋಡ್, ಏನು ಸ್ಟೂಡೆಂಟ್ಸ್? ಡಿಸ್ಕೌಂಟ್ ಅಲೋಡ್ ಡೆಟಾರ್ಸ್ ಅಕೌಂಟ್ ಕ್ರೆಡಿಟ್ ಸೈಡಲ್ಲಿ ತೊಗೊಬೇಕಾಗಿರುತ್ತೆ. ಎಕ್ಸ್ಪೆನ್ಸಸ್ ಪೇಯ್ಡ್ ಫಾರ್ ರೆಂಟ್, ಸ್ಯಾಲರಿ, ಸ್ಟೇಷನರಿ, ಎಲ್ಲಿ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಡೆಬಿಟ್ ಸೈಡ್ನಲ್ಲಿ ಟು ಬ್ಯಾಂಕ್ ಅಕೌಂಟ್, ಬ್ರಾಂಚ್ ಅಕೌಂಟ್ ಡೆಬಿಟ್ ಸೈಡಲ್ಲಿ ತೊಗೊಬೇಕಾಗಿರುತ್ತೆ. ಪೆಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ದ ಬ್ರಾಂಚ್ ಕೊಟ್ಟಿದ್ದಾನೆ. ಓಪನಿಂಗ್ ಪೆಟಿ ಕ್ಯಾಶಲ್ಲಿ ಪೆಟಿ ಎಕ್ಸ್ಪೆನ್ಸಸ್ ಪೇಯ್ಡ್ನ ಕಳೆದ್ರೆ ಬರುವಂಥದ್ದು ಕ್ಲೋಸಿಂಗ್ ಪೆಟಿ ಕ್ಯಾಶ್ ಆಗಿರುತ್ತೆ ಸ್ಟೂಡೆಂಟ್ಸ್. ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ. ಡಿಪ್ರೀಸಿಯೇಷನ್, ಫರ್ನಿಚರಲ್ಲಿ ಡಿಪ್ರೀಸಿಯೇಷನ್ನ ಕಳೆದ ಮೇಲೆ ಬರುತ್ತಲ್ವ, ಅದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಆಗಿರುತ್ತೆ, ಕ್ರೆಡಿಟ್ ಸೈಡಲ್ಲಿ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಡೆಟಾರ್ಸ್ ಅಕೌಂಟ್ ಬ್ಯಾಲೆನ್ಸ್ ಮಾಡಿ ಅದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಅಂತ ಇಲ್ಲಿ ತೊಗೊಳ್ಳಿ ಸ್ಟೂಡೆಂಟ್ಸ್. ದೆನ್ ಆ್ಯಸ್ ಯೂಶುವಲ್ ಬ್ಯಾಲೆನ್ಸ್ ಮಾಡಿ ಪ್ರಾಫಿಟ್ ಬರುತ್ತೋ ಲಾಸ್ ಬರುತ್ತೋ. ಕ್ಲಿಯರ್ ಸ್ಟೂಡೆಂಟ್ಸ್? ಪ್ರಾಬ್ಲಮ್ ಡಿಸ್ಕಸ್ ಮಾಡಿದ್ದೀವಿ, ಈಗ ಅಪ್ಲೈ ಮಾಡುವ. ಈಗ ನಾವು ಡಿಸ್ಕಷನ್ ಮಾಡಿದ್ವಿ ಎಲ್ಲೆಲ್ಲಿ ಪೋಸ್ಟ್ ಮಾಡಬೇಕು ಅಂತಿದೆ, ಆ ಕೆಲಸ ಮಾಡುವ. ಈಗ ಓಪನಿಂಗ್ ಸ್ಟಾಕ್ ಇದೆ. ಓಪನಿಂಗ್ ಸ್ಟಾಕ್ ಎಷ್ಟಿದೆ? ಇನ್ವಾಯ್ಸ್ ಪ್ರೈಸ್ ಅಂತೆ 15,000. ದೆನ್ ಓಪನಿಂಗ್ ಡೇಟಾಸ್ ಕೊಟ್ಟಿದ್ದಾನೆ, ಡೇಟಾಸ್ 9,000. ಮತ್ತೆ ಡೇಟಾಸ್ ಅಕೌಂಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಸೊ ಓಪನಿಂಗ್ ಡೇಟಾಸ್ನ 9,000 ಓಪನಿಂಗ್ ಬ್ಯಾಲೆನ್ಸ್ ಆಫ್ ಡೇಟಾರ್ಸ್ ಆಗಿ ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಯಾಶ್, ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಸ್ಟೂಡೆಂಟ್ಸ್? 400 rupees ಇದೆಯಂತೆ. 400 rupees ತೊಗೊತೀರಾ. ನೆಕ್ಸ್ಟ್ ಓಪನಿಂಗ್ ಫರ್ನಿಚರ್ ಕೊಟ್ಟಿದ್ದಾನೆ, 1,200. ನೆಕ್ಸ್ಟ್ ಗೂಡ್ಸ್ ಇಂಟು ಬ್ರಾಂಚ್ ಇನ್ವಾಯ್ಸ್ ಪ್ರೈಸ್ ಅಂತೆ 80,000, 80,000. ನೆಕ್ಸ್ಟ್ ಗೂಡ್ಸ್ ರಿಟರ್ನ್ಡ್ ಟು ಹೆಡ್ ಆಫೀಸ್ ಅಂದರೆ ಬ್ರಾಂಚ್ ರಿಟರ್ನ್ ಕಳಿಸ್ತಾ ಇರೋದು, ಕ್ರೆಡಿಟ್ ಸೈಡಲ್ಲಿ ತೊಗೊತೀರಾ. ಗೂಡ್ಸ್ ರಿಟರ್ನ್ ಬೈ ಡೆಟಾರ್ಸ್ 480 rupees ಅಂತೆ. ಸೊ 480 rupees ಗೂಡ್ಸ್ ರಿಟರ್ನ್ ಮಾಡ್ತಾ ಇರೋದು, ಇದನ್ನೇನಂತ ಕರಿತೀರಾ? ಸೇಲ್ಸ್ ರಿಟರ್ನ್ ಅಂತ ಕರಿತೀರಾ. ಕ್ರೆಡಿಟ್ ಸೈಡ್ನಲ್ಲಿ 48 rupees, 480 rupees. ನೆಕ್ಸ್ಟ್ ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ 30,000 ಅಂತೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ 30,000 ಇಲ್ಲೂ ತೊಗೊಬೇಕಾಗಿರುತ್ತೆ, ಜೊತೆಗೆ ರೆಮಿಟೆನ್ಸಸ್ಸಲ್ಲೂ 30,000 ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾನೆ. ಕ್ಯಾಶ್ ಸೇಲ್ಸ್ ರೆಮಿಟೆನ್ಸಸ್ಸಲ್ಲಿ ತೊಗೊಬೇಕಾಗಿರುತ್ತೆ, ಎಷ್ಟು? 50,000. ಸೊ ಕ್ಯಾಶ್ ಸೇಲ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್? 50,000. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ 30,000. ಆ 30,000 ರೂಪಾಯಿನ ಒಂದು ಸೆಕೆಂಡ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾರ್ಸ್ 30,000, ಕ್ಯಾಶ್ ಸೇಲ್ಸ್ 50,000, ರೈಟ್. ದೆನ್ ಟೋಟಲ್ ಸೇಲ್ಸ್ ಕೊಟ್ಟಿದ್ದಾನೆ. ಟೋಟಲ್ ಸೇಲ್ಸ್ ಅಲ್ಲಿ ಕ್ಯಾಶ್ ಸೇಲ್ಸ್ ಕಳೆದ್ರೆ ಬರೋದು ಕ್ರೆಡಿಟ್ ಸೇಲ್ಸ್ ಆಗಿರುತ್ತೆ. ಸೊ 80,000 ರೂಪಾಯಿನಲ್ಲಿ 50,000 ಕಳೆದ್ರೆ ಬರುವಂತಹದ್ದು ಕ್ರೆಡಿಟ್ ಸೇಲ್ಸ್ 30,000 ಆಗಿರುತ್ತೆ ಸ್ಟೂಡೆಂಟ್ಸ್. ಸೊ ಡೆಟಾರ್ಸ್, ಡಿಸ್ಕೌಂಟ್ ಅಲೌಡ್ ಟು ಡೆಟಾರ್ಸ್ 300 ಅಂತೆ. ಡಿಸ್ಕೌಂಟ್ ಅಲೌಡ್ ಟು ಡೆಟಾರ್ಸ್ 300 ಆಗಿರುತ್ತೆ ಸ್ಟೂಡೆಂಟ್ಸ್. ದೆನ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಹೆಡ್ ಆಫೀಸ್, ರೆಂಟ್ಗೆ 1,200 ಅಂತೆ, ಸ್ಯಾಲರಿಗೆ 2,400 ಅಂತೆ, ಸ್ಟೇಷನರಿಗಂತೆ. ಹಾಗಾದರೆ ಸ್ಯಾಲರಿಗೆ ಎಷ್ಟಂತ ಸ್ಟೂಡೆಂಟ್ಸ್? 2,400, ರೆಂಟ್ಗೆ 1,200, ಸ್ಟೇಷನರಿಗೆ ಎಷ್ಟಂತೆ ಸ್ಟೂಡೆಂಟ್ಸ್? 300 ಅಂತೆ. ನೆಕ್ಸ್ಟ್ ಪೆಟಿ ಎಕ್ಸ್ಪೆನ್ಸಸ್ ಪೇಯ್ಡ್ ಅಂತೆ. ಹಾಗಾದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಎಷ್ಟಂತೆ? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಇರೋದು 400 rupees ಅಂತೆ ಸ್ಟೂಡೆಂಟ್ಸ್. 400 rupees ಲೆಸ್ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಬ್ರಾಂಚ್ ಎಷ್ಟಂತೆ ಸ್ಟೂಡೆಂಟ್ಸ್? 180 ಅಂತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಇನ್ನು ಎಷ್ಟು ಬರುತ್ತೆ ಸ್ಟೂಡೆಂಟ್ಸ್? 120 rupees ಏನು ಬರುತ್ತೆ? ಇದೇ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್. ಆ 120ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ 120 rupees ನಾವಿಲ್ಲಿ ತಗೊಂತೀವಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಆಮೇಲೆ ಸ್ಟಾಕ್ ಕೊಟ್ಟಿದ್ದಾನೆ 14,000 ಕ್ಲೋಸಿಂಗ್ ಸ್ಟಾಕ್ ತಗೊಂಡ್ವಿ. ಡಿಪ್ರಿಸಿಯೇಷನ್ ಅಂತೆ. ಡಿಪ್ರಿಸಿಯೇಷನ್ನ ಬ್ರಾಂಚ್ ಅಕೌಂಟಲ್ಲಿ ತೋರ್ಸಕ್ಕೆ ಬರಲಿಕ್ಕಿಲ್ಲ. ಸೊ ಫರ್ನಿಚರ್ ಇರೋದು 1,200. ಓಪನಿಂಗ್ ಫರ್ನಿಚರ್ 1,200 ಲೆಸ್ ಡಿಪ್ರಿಸಿಯೇಷನ್ ಅಟ್ 10% ಅಂದರೆ ಬರೋದು 120. ಆದರೆ ಬರೋದು 1,080. ಇದೇನೇ ಏನಂತ ಕರೀತಾರೆ ಸ್ಟೂಡೆಂಟ್ಸ್? ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ ಎಷ್ಟಿದೆಯೋ ಆ ಎಷ್ಟು ಅಮೌಂಟ್ನ 1,080. ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಫರ್ನಿಚರ್ 1,080. ಹಾಗಾದರೆ ತಗೊಂಡಿದ್ದಾಯಿತು. ಏನೇನು ಕೊಟ್ಟಿದ್ದನೋ ಎಲ್ಲ ತಗೊಂಡ್ಬಿಟ್ಟಿದ್ದೀವಿ. ಡೆಟಾರ್ಸ್ ಅಕೌಂಟ್ ಬ್ಯಾಲೆನ್ಸ್ ಮಾಡುವ. ಡೆಟಾರ್ಸ್ ಅಕೌಂಟಲ್ಲಿ ಡೆಬಿಟ್ ಸೈಡ್ನಲ್ಲಿರೋದು 30 + 9 $39,000. $39,000 ರೂಪಾಯಿನಲ್ಲಿ 39,000 ಮೈನಸ್ 30,780 30,780. ಹಾಗಾದರೆ ಬರೋದು 8,220 ಇರದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ಆಗಿರುತ್ತೆ ಸ್ಟೂಡೆಂಟ್. ಹಾಗಾದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ನ ನಾವು ಇಲ್ಲಿ ತಗೊಂತೀರ ಸ್ಟೂಡೆಂಟ್ಸ್. 8,220 ಸರಿನಾ ಸ್ಟೂಡೆಂಟ್ಸ್? ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಡೆಟಾರ್ಸ್ ತಗೊಂಡಿದ್ದಾಯಿತು. ನೆಕ್ಸ್ಟ್ ಇರೋದು ಇನ್ವಾಯ್ಸ್ ಪ್ರೈಸ್ನಲ್ಲಿ ಇರುವಂತಹದ್ದು. ಹಾಗಾದರೆ ಅವನೇನು ಅಮೌಂಟ್ ಕೊಟ್ಟಿದ್ದನೋ ಅಮೌಂಟ್ ಎಲ್ಲನೂ ಕೂಡ ಯಾವುದರಲ್ಲಿದೆ ಸ್ಟೂಡೆಂಟ್ಸ್? ಇನ್ವಾಯ್ಸ್ ಪ್ರೈಸ್ನಲ್ಲಿದೆ. ಹಾಗಾದರೆ ಅವನು ಹೇಳಿರೋದೇನು? 20% ಆನ್ ಸೇಲ್ ಪ್ರೈಸ್. ಹಾಗಾದರೆ ಅವನು ಬರ್ದಿರೋದು ಮೊದಲು ಬರ್ಬೋಣ. 20% ಆನ್ ಇನ್ವಾಯ್ಸ್ ಪ್ರೈಸ್. ಮೊದಲು ಕಾಸ್ಟ್ ಬರೆಯೋಣ, ಪ್ರಾಫಿಟ್ ಟೋಟಲ್ ಹಾಕೋಣ, ಇನ್ವಾಯ್ಸ್ ಪ್ರೈಸ್. ಯಾವುದ್ರ ಮೇಲೆ ಅಂತ ಹೇಳ್ತಿದ್ದಾನೆ ಅದೇನೇ 100 ಆಗಿರುತ್ತೆ. ಯಾವುದ್ರ ಮೇಲಂತೆ? ಇನ್ವಾಯ್ಸ್ ಪ್ರೈಸ್ ಮೇಲಂತೆ. ಅದೇ 100 ಆಗಿರುತ್ತೆ. ಹಾಗಾದರೆ ಪ್ರಾಫಿಟ್ ಎಷ್ಟು ಪರ್ಸೆಂಟ್ ಅಂತೆ ಸ್ಟೂಡೆಂಟ್ಸ್? 20% ಅಂತೆ. ಹಾಗಾದ್ರೆ ಇದೆಷ್ಟಾಗಿರುತ್ತೆ? 80% ಆಗಿರುತ್ತೆ ಸ್ಟೂಡೆಂಟ್ಸ್. ಈಗಿವಾಗ ನಾವು ಮಾಡಬೇಕಾಗಿರೋದು ಎರಡನೇ ಕೆಲಸ ಒಂದು ಮಾಡಬೇಕಾಗಿದೆ. ಏನು ಪುಟ್ಟ ಕೆಲಸ ಅಂತಂದರೆ ಅಮೌಂಟ್ ಯಾವುದು ಕೊಟ್ಟಿರೋದು? ಅಮೌಂಟ್ ಕೊಟ್ಟಿರೋದು ಯಾವುದು ಅಂದರೆ ಇನ್ವಾಯ್ಸ್ ಪ್ರೈಸ್ ಕೊಟ್ಟಿರೋದು. ಹಾಗಾದರೆ ಇನ್ವಾಯ್ಸ್ ಪ್ರೈಸ್ ಓಪನಿಂಗ್ ಸ್ಟಾಕ್ ಇರೋದು 15,000. ಈಗಿವಾಗ ಏನು ಮಾಡಬೇಕು? ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್. ಎಷ್ಟು ಸಾವಿರ ಸ್ಟೂಡೆಂಟ್ಸ್ ಕೊಟ್ಟಿರೋದು? 15,000 ಕೊಟ್ಟಿರೋದು. ಈಗಿವಾಗ ಇಲ್ಲಿ ಘೋರವಾಗಿ ಒಂದು ಸ್ವಲ್ಪ ತಾಳ್ಮೆಯಿಂದ ಗಮನಿಸಿ, ಈ 15,000 ಅನ್ನೋದು ಎಷ್ಟು ಪರ್ಸೆಂಟ್ಗಾಗಿದೆ, ಯಾವುದ್ರ ಪಕ್ಕ ಬರೀತಿರೋ ಅದನ್ನು ಡಿನಾಮಿನೇಟ್ರಲ್ಲಿ ಹಾಕ್ಬಿಡಿ. ನೀವು ಬೇಕಾಗಿರೋದೇನು? ಲೋಡಿಂಗ್ ಬೇಕಾಗಿರೋದು. ಲೋಡಿಂಗ್ ಎಷ್ಟು ಸ್ಟೂಡೆಂಟ್ಸ್? 20/100 ಹಾಕಬೇಕಾಗಿರುತ್ತೆ. ಕ್ಲಿಯರ್ ಸ್ಟೂಡೆಂಟ್ಸ್? ಹಾಗಾದರೆ ಓಪನಿಂಗ್ ಸ್ಟಾಕ್ ಮೇಲೆ ಲೋಡಿಂಗ್ ಇರೋದೆಷ್ಟು? 15,000 × 20/100. ಹಾಗಾದರೆ ಬರುವಂತಹದು 3,000. ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಲೋಡಿಂಗ್ ಆನ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಎಷ್ಟಂತೆ ಸ್ಟೂಡೆಂಟ್ಸ್? ಗೂಡ್ಸ್ ಸೆಂಟ್ ಟು ಬ್ರಾಂಚ್ 80,000 ಅಂತೆ ಸ್ಟೂಡೆಂಟ್ಸ್. ಹಾಗಾದರೆ 80,000 ಮೇಲೆ 80,000 × 80,000 ರೂಪಾಯಿ ಇದೆ. ಯಾವುದ್ರ ಪಕ್ಕದಲ್ಲಿ ಕೊಟ್ಟಿರೋದು? 100 ಪಕ್ಕದಲ್ಲಿ ಕೊಟ್ಟಿರೋದು. 100ಗೆ 80,000 ಆದರೆ 20ಗೆ ಎಷ್ಟು ಅಂದರೆ ಬರೋದು 16,000 ರೂಪಾಯಿ ಆಗಿರುತ್ತೆ ಸ್ಟೂಡೆಂಟ್ಸ್. ಹಾಗಾದರೆ ನೆಕ್ಸ್ಟ್ ಗೂಡ್ಸ್ ಇಂಟು ಬ್ರ್ಯಾಂಚ್ ಆಯಿತು. ಗೂಡ್ಸ್ ರಿಟರ್ನ್ಡ್ ಬೈ ಬ್ರ್ಯಾಂಚ್ನ ತಗೋಣ. ಹಾಗಾದರೆ ಲೋಡಿಂಗ್ ಗೂಡ್ಸ್ ಇಂಟು ಬ್ರಾಂಚ್ ಬ್ರಾಕೆಟ್ನಲ್ಲಿ ರಿಟರ್ನ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್? 1,000 ಅಂತೆ. 1,000 ಅನ್ನೋದು ಇನ್ವಾಯ್ಸ್ ಪ್ರೈಸ್ನಾಗಿರುತ್ತೆ. ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ? 100ಗೆ ಈಕ್ವಲ್ ಆಗಿರುತ್ತೆ. ನಾವು ಬೇಕಾಗಿರೋದು ಪ್ರಾಫಿಟ್ 20 ಎಷ್ಟು, ಹಾಗಾದರೆ ಬರೋದು 200 ಆಗಿರುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಅದಾದ ನಂತರ ಲೋಡಿಂಗ್ ಆನ್ ಕ್ಲೋಸಿಂಗ್ ಸ್ಟಾಕ್. ಕ್ಲೋಸಿಂಗ್ ಸ್ಟಾಕ್ ಇರೋದು ಎಷ್ಟು ಸ್ಟೂಡೆಂಟ್ಸ್? ಕ್ಲೋಸಿಂಗ್ ಸ್ಟಾಕ್ ಇರೋದು ಇಲ್ಲಿ ಗಮನಿಸ್ತಾ ಇರ 14,000 ಇದೆ. 14,000 ಇದೆ. ಎಷ್ಟಕ್ಕೆ ಈಕ್ವಲ್ಲು? 100ಗೆ ಈಕ್ವಲ್ಲು. 20ಗೆ ಎಷ್ಟು? 2,800 ಎಷ್ಟು ಸ್ಟೂಡೆಂಟ್ಸ್? 2,800. ಹಾಗಾದರೆ ಫಸ್ಟ್ ಇರೋದು ಲೋಡಿಂಗ್ ಆನ್ ಓಪನಿಂಗ್ ಸ್ಟಾಕ್. ಯಾವ ಸೈಡ್ ಇರುತ್ತೆ ಸ್ಟೂಡೆಂಟ್ಸ್? ಓಪನಿಂಗ್ ಸ್ಟಾಕ್ ಡೆಬಿಟ್ ಸೈಡ್ ಇರುತ್ತೆ. ಅದಕ್ಕೆ ಆಪೋಸಿಟ್ ಸೈಡ್ನಲ್ಲಿ ಸ್ಟಾಕ್ ರಿಸರ್ವ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಆಪೋಸಿಟ್ ಸೈಡ್ನಲ್ಲಿ ಸ್ಟಾಕ್ ರಿಸರ್ವ್ ಎಷ್ಟು ಸ್ಟೂಡೆಂಟ್ಸ್? 3,000. ಓಪನಿಂಗ್ ಸ್ಟಾಕ್ ಮೇಲೆ ಸ್ಟಾಕ್ ರಿಸರ್ವ್ ಎಷ್ಟು ಕ್ರಿಯೇಟ್ ಮಾಡ್ತೀರಾ? 3,000. ಕ್ಯಾಲ್ಕುಲೇಷನ್ ಸಪ್ರೇಟಾಗಿ ಮಾಡಿದ್ದೀರಾ ನೋಟ್ನಲ್ಲಿ, ಸೊ ಡೈರೆಕ್ಟಾಗಿ 3,000 ಇಟ್ಟಿದ್ದೀರಾ. ಗೂಡ್ಸ್ ಇಂಟು ಬ್ರ್ಯಾಂಚ್ ಡೆಬಿಟ್ ಸೈಡಲ್ಲಿ 80,000 ತಗೊಂಡಿದ್ವಿ, ಸೊ ಆಪೋಸಿಟ್ ಸೈಡ್ನಲ್ಲಿ ಗೂಡ್ಸ್ ಇಂಟು ಬ್ರ್ಯಾಂಚ್ ಲೋಡಿಂಗ್ ಅಂತ ಬ್ರ್ಯಾಕೆಟ್ನಲ್ಲಿ ಬರೆದು ಎಷ್ಟಿರೋ ಸ್ಟೂಡೆಂಟ್ಸ್? 16,000 ರೂಪಾಯಿ ತೊಗೊತೀರಾ. 16,000. ಗೂಡ್ಸ್ ಇಂಟು ಬ್ರ್ಯಾಂಚ್ ರಿಟರ್ನ್ಸ್ ಎಷ್ಟಂತೆ ಸ್ಟೂಡೆಂಟ್ಸ್? ಕ್ರೆಡಿಟ್ ಸೈಡಲ್ಲಿ 1,000 ತೊಗೊಂಡಿದ್ದೀರಾ. ಆಪೋಸಿಟ್ ಸೈಡ್ನಲ್ಲಿ ಗೂಡ್ಸ್ ಇಂಟು ಬ್ರ್ಯಾಂಚ್ ಎಷ್ಟು ತೊಗೊಬೇಕಾಗಿರುತ್ತೆ ಸ್ಟೂಡೆಂಟ್ಸ್? 200 ತೊಗೊತೀರಾ. ಈ ಒಂದು ಕ್ಲೋಸಿಂಗ್ ಸ್ಟಾಕ್ ಮೇಲೆ ಸ್ಟಾಕ್ ರಿಸರ್ವ್ ಕ್ರಿಯೇಟ್ ಮಾಡಬೇಕಾಗಿರುತ್ತೆ, ಸೊ ಅದೆಷ್ಟು ಸ್ಟೂಡೆಂಟ್ಸ್? 2,800 ಆಗಿದೆ ಸ್ಟೂಡೆಂಟ್ಸ್. ಸ್ಟಾಕ್ ರಿಸರ್ವ್ನ ಲೋಡಿಂಗ್ನ ತೊಗೊಂಡಿದ್ದಾಯಿತು. ಈಗೇನು ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್? ಎಲ್ಲ ಐಟಮ್ಸು ಪಕ್ಕಾ ತೊಗೊಂಡಂಗಾಯಿತು. ಈಗ ಬ್ಯಾಲೆನ್ಸ್ ಮಾಡುವ ಸ್ಟೂಡೆಂಟ್ಸ್. ಕ್ಯಾಲ್ಕುಲೇಟರ್ ತೊಗೊಂಡೆಲ್ಲ ಡಮಾರ್ ಉಡಾಯಿಸ್ಬಿಡುವ. ಸೊ 15,000 ಪ್ಲಸ್ 9,400 ಪ್ಲಸ್ 1,200 ಅಂದರೆ ಬರೋದು 25,600. 2,400 ಪ್ಲಸ್ 1,200 ಪ್ಲಸ್ 300 ಅಂದರೆ ಬರೋದು 3,900. 3,900. ಕ್ರೆಡಿಟ್ ಸೈಡ್ನಲ್ಲಿ 50, 30 80,000. ಕ್ರೆಡಿಟ್ ಸೈಡ್ನಲ್ಲಿ 14,000 ಪ್ಲಸ್ 120 ಪ್ಲಸ್ 8220 ಪ್ಲಸ್ 1080 ಅಂದರೆ ಬರೋದು 23,420. ಟೋಟಲ್ ಎಲ್ಲ ಇನ್ನರ್ ಕಾಲಮ್ ಆಗಿರೋದಲ್ಲ, ಅಮೌಂಟ್ ಕಾಲಮಲ್ಲಿ ಹಾಕಿದ್ದಾಯಿತು ನಾವೀಗ. ಜಸ್ಟ್ ನಾವಿವಾಗ ಏನು ಮಾಡಬೇಕು? ಕ್ರೆಡಿಟ್ ಸೈಡ್ ಟೋಟಲ್ ಮಾಡಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಕ್ರೆಡಿಟ್ ಸೈಡ್ನಲ್ಲಿ 1,000 ಪ್ಲಸ್ 80,000 ಪ್ಲಸ್ 23420 plus 16,000 plus 3,000. Andre barodu. $1,234,20. 1,23,420. 1,23,420. 1,23,420 minus 25,600 minus 80,000 minus 3,900 minus 200 minus 2,800. Andre baruvantahadu 10,920 annode yenagirutte students, net profit agirutte students. ಆ ನೆಟ್ ಪ್ರಾಫಿಟ್ ನ ಎಲ್ಲ ಕಳಿಸಬೇಕಾಗಿರುತ್ತೆ ಸ್ಟೂಡೆಂಟ್ಸ್ ಜನರಲ್ ಪಿ ಅಂಡ್ ಎಲ್ ಅಕೌಂಟ್ ಗೆ ಕಳಿಸಬೇಕಾಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಗಿದೆ ಅಂತ ಭಾವಿಸಿದೀನಿ ಸ್ಟೂಡೆಂಟ್ಸ್. ಸೊ ಈ ಪ್ರಾಬ್ಲಮ್ ನ ಈ ರೀತಿ ವೆರಿ ಸಿಂಪಲ್ ಆಗಿ ಫಾಸ್ಟ್ ಆಗಿ ಕರೆಕ್ಟ್ ಆಗಿ ಸಾಲ್ವ್ ಈ ರೀತಿ ಮಾಡಬಹುದು ಸ್ಟೂಡೆಂಟ್ಸ್. ಹಾಗಾದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಸೆಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ ಮುಖಾಂತರವಾಗಿ ನಿಮ್ಮ ಮುಂದೆ ಬರ್ತೀನಿ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಬಾಯ್ ಬಾಯ್ ಸ್ಟೂಡೆಂಟ್ಸ್.